hami kundam ta imam husain hutatma imam husain radhiyallahu ta'ala avara ondu vichara goshtige divya sanidhyavannu vahisikondanta parama pujyaradanta seta stala brahmi hiremathada srigalige namaskarisukara ade tarinagi ee vedike mele aasinaradanta ella nanna ಧಾರ್ಮಿಕ ಗುರುಗಳಿಗೆ ಕೂಡ ಸಲಾಮ್ ಅಂತ ಹಾಗೂ ಅದೇ ತರನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಯಾವತ್ತೂ ಕೆಂಪಾವಿ ಗ್ರಾಮದ ಗೌರವಾನ್ವಿತ ನನ್ನ ಬಂಧುಗಳೇ ಈಗಾಗಲೇ ಶಹೀದ್ ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾ ಅವರ ಬಗ್ಗೆ ಬಹಳ ಮಾರ್ಮಿಕವಾಗಿ ಸವಿಸ್ತಾರವಾಗಿ ಅವರ ಚರಿತ್ರೆ ಆಗಲಿ ಮತ್ತು ಅವರ ಇತಿಹಾಸವಾಗಲಿ ಅವರ ಮಾಡಿದಂತ ಕೆಲಸದ ಬಗ್ಗೆ ಆಗಲಿ ಈ ಧರ್ಮಕ್ಕಾಗಿ ಅವರು ಏನು ಕೊಡುಗೆ ಕೊಟ್ಟರು ಅನ್ನೋದ್ರ ಬಗ್ಗೆ ಸಾಕಷ್ಟು ಎಲ್ಲ ನಮ್ಮ ಉಲ್ಮಾಗಳು ತಮ್ಮ ತಂಪಿಚ್ಚಿಟ್ಟಿದ್ದಾರೆ. ನಾನು ಕೂಡ ಜಾಸ್ತಿ ಮಾತಾಡೋದಿಲ್ಲ, ಯಾಕೆಂದ್ರೆ ಸಮಯದ ಅಭಾವ. ನಾನಿಷ್ಟು ಮಾತ್ರ ಹೇಳಬಲ್ಲೆ, ಇವತ್ತಿನ ಕಾರ್ಯಕ್ರಮ ಬಹಳ ಅದ್ಭುತವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಕೇವಲ ಒಂದು ತಿಂಗಳಿಗಾಗಲಿ ಒಂದು ದಿನಕ್ಕಾಗಲಿ ಸೀಮಿತವಾಗಬಾರದು. ಇಂಥ ಕಾರ್ಯಕ್ರಮಗಳು ಪ್ರತಿದಿನ ಪ್ರತಿನಿತ್ಯ ಪ್ರತಿ ಕ್ಷಣನೂ ಕೂಡ ಇಂಥ ಕಾರ್ಯಕ್ರಮಗಳು ಜರುಗಬೇಕು ಅಂತ ಹೇಳಿ ನನ್ನ ಆಸೆ. ಯಾಕೆಂದ್ರೆ ಧರ್ಮ ಮತ್ತು ಅಧರ್ಮದ ಮಧ್ಯೆ ಯುದ್ಧ ನಡೆದಾಗ ನಾವು ನೆನಪಿಗೆ ಬರೋದು ಹುತಾತ್ಮ ಇಮಾಮ್ ಹುಸೇನ್ ರಜಿಯಲ್ಲಾಹು ಕರ್ಬಾಲದಲ್ಲಿ ನಡೆದಂತ ಯುದ್ಧ. ಅದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾದ ಮತ್ತು ಒಂದು ಜಾತಿಗೆ ಸೀಮಿತವಾದಂತ ಯುದ್ಧ ಅಲ್ಲ, ಅದು ಧರ್ಮ ಮತ್ತು ಅಧರ್ಮಕ್ಕೆ ನಡೆದಂತ ಯುದ್ಧ. ಅಲ್ಲಿ ನಾವು ವಿಚಾರ ಮಾಡಬೇಕಾದಂತ ತಿಳ್ಕೊಳ್ಬೇಕಾದಂತ ವಿಷಯಗಳು ಬಹಳಷ್ಟಿವೆ. ಯಾಕೆಂದ್ರೆ ಎಲ್ಲ ಯಜೀದ್ ಅನ್ನೋ ರಾಜನು ಅಲ್ಲಿ ಹೆಂಗಿದ್ದಪ್ಪ ಅಂತಂದ್ರೆ ಅಲ್ಲಿ ಅಧರ್ಮದಲ್ಲಿ ಆ ರಾಜ್ಯವನ್ನು ತಾಂಡಾಡುವಂತೆ ಮಾಡಿದ್ದ. ಅಲ್ಲಿ ಅಧರ್ಮವನ್ನು ಯಾವ ರೀತಿ ತಾಂಡವಾಡುತ್ತಪ್ಪ ಅಂತಂದ್ರೆ ಅಲ್ಲಿ ಏನು ಈ ಸರಾಯಿ ಮುಕ್ತವಾಗಿ ಮಾರಾಟ ಮಾಡ್ತಿತ್ತು ಮತ್ತು ವ್ಯಭಿಚಾರ ಇತ್ತು, ಅತ್ಯಾಚಾರ ಇತ್ತು, ಅನ್ಯಾಯ ಇತ್ತು, ದೌರ್ಜನ್ಯ ಇತ್ತು. ಇದನ್ನೆಲ್ಲ ಕೂಡ ಮಿಗಿಲಾಗಿ ಒಂದು ಇನ್ನೊಂದು ಏನಿತ್ತಪ್ಪ ಅಂತಂದ್ರೆ ಅಧರ್ಮದಿಂದ ನಡ್ಕೋತಾ ಇದ್ದ. ಅವನ ಹತ್ರ ಯಾವುದೇ ಮಾನವ ಧರ್ಮದ ಕಲ್ಪನೆಗಳಿರಲಿಲ್ಲ. ಅದಕ್ಕಾಗಿ ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಇಂಥ ಪಣ ತೊಟ್ಟರು, ಇದು ಮಾನವ ಧರ್ಮ, ಇಸ್ಲಾಂ ಧರ್ಮ ಅಂದ್ರೆ ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಧರ್ಮಕ್ಕೆ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಇದು ಇಡೀ ಜಗತ್ತಿನ ಎಲ್ಲ ಮಾನವ ಕುಲಕ್ಕೆ ಸೀಮಿತವಾದಂತ ಧರ್ಮ ಇದು. ಈ ಧರ್ಮದ ಸಲುವಾಗಿ ನಾನು ಯುದ್ಧ ಮಾಡಲೇಬೇಕು, ಇವನನ್ನು ಒಂದು ತಕ್ಕ ಪಾಠ ಕಲಿಸಲೇಬೇಕು ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕಾಗಿ ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಅಲ್ಲಿ ಯುದ್ಧ ಮಾಡಿ ಅವನು ಅವರೇನು ಶಹೀದ್ ಆಗಿದ್ದಾಗುತ್ತೆ. ಅಂತ ಒಂದು ಧರ್ಮದಲ್ಲಿ ಬಂದಂತವ್ರು ನಾವು ಇವತ್ತು ಅವರ ಒಂದು ಕಲ್ಪನೆಗಳನ್ನು, ಅವರ ಒಂದು ಆಚಾರಗಳನ್ನು, ಅವರ ಒಂದು ವಿಚಾರಗಳನ್ನು ಇವತ್ತು ನಾವು ಅಳವಡಿಸಿಕೊಳ್ಬೇಕಾಗತ್ತೆ. ಕೇವಲ ಇಲ್ಲಿ ನಾವು ಹೇಳುವುದು ಮತ್ತು ನಮ್ಮ ಏನು ಆಲಿಮ್ ಹಾಫೀಸ್ ಅವರು ಹೇಳುವುದನ್ನು ಕೇಳಿ ಮತ್ತೆ ಮನೆಗೆ ಹೋಗೋದಲ್ಲ, ಅದರ ಮೇಲೆ ನಾವು ಏನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ಅನುಕರಣೆ ಅನುಸರಿಸಬೇಕಾಗತ್ತೆ ಆ ವಿಷಯಗಳನ್ನು. ಯಾಕಪ್ಪ ಅಂತಂದ್ರೆ ಅಧರ್ಮ ಎಲ್ಲಿ ನಡೆಯುತ್ತೆ ಅಲ್ಲಿ ನಾವು ಹೋರಾಡುವುದು ನಮ್ಮ ಆದ್ಯ ಕರ್ತವ್ಯ ಆಗತ್ತೆ. ನಾವು ಅಧರ್ಮದ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸಿದ್ರೆ ನಮ್ಮಂತ ಮೂರ್ಖರು ಯಾರು ಆಗುದಿಲ್ಲ, ನಾವು ಧರ್ಮ ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ಜಗತ್ತಿನಲ್ಲಿ ಯಾವಾಗ ಅನ್ಯಾಯ, ಅತ್ಯಾಚಾರ, ದೌರ್ಜನ್ಯ ಮತ್ತು ಅಧರ್ಮದ ಒಂದು ವಿಚಾರಗಳು ಸೃಷ್ಟಿಯಾಗುತ್ತವೆ.